ಮಂಗಳೂರಲ್ಲಿ ತೀವ್ರವಾದ ಪ್ರತಿಭಟನೆ ಆಗ್ತಾ ಇದೆ. ಶಾಸಕರ ವಿರುದ್ಧ ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘಟನೆಗಳು ಕರೆ ಮಾಡ್ತಾ ಇದೆ. ವಿಷಯಗಳಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ಪೊಲೀಸ್ ಅವರನ್ನು ಬಂಧಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗ ಆಗ್ತಾ ಇತ್ತು. ಪೊಲೀಸರು ಇಲ್ಲಿಂದ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಮನವಿ ಪತ್ರ ಕೊಡೋಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಮಂಗಳೂರಿನ ಕ್ಲಾಕ್ ಟವರ್ ಬಳಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಪ್ರತಿಭಟನಾ ನಿರತರನ್ನ ಬಂಧನ ಮಾಡುವಂತ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರು ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಾಸಕರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಲಾಗಿದೆ. ಈ ನಿಟ್ಟಿನಲ್ಲಿ ಅವರನ್ನ ಸರ್ಕಾರ ಈ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಕೂಡ ಮಾಡಿದೆ ಎಂಬ ಆಕ್ರೋಶವನ್ನ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗದ ದೃಶ್ಯಾವಳಿಗಳು. ಪೊಲೀಸರು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಮ ವಿರೋಧಿ ಆಗಿದ್ದಾರೆ. ಶಾಸಕ ವೇದವ್ಯಾಸ ಕಾಮತ್ ಸೇರಿದಂತೆ ಭರಶೆಟ್ಟಿ ಆಗಿರ್ಬೋದು, ಶರಣ್ ಸಂಪದ್ ಆಗಿರ್ಬೋದು, ಎಲ್ಲರ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಜೈ ಶ್ರೀರಾಮ್ ಅನ್ನು ಕೂಗ್ತೇವೆ, ಸಿದ್ದರಾಮಯ್ಯ ಅವರು ನಮ್ಮನ್ನು ಕೂಡ ಬಂಧಿಸಲಿ ಎಂಬ ಆಕ್ರೋಶದ ಮಾತುಗಳನ್ನ ಸದ್ಯಕ್ಕೆ ಹೇಳ್ತಾ ಇರುವಂತದ್ದು. ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಮತ್ತು ಬಜರಂಗ ದಳದ ಪ್ರಮುಖರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿಯೇ ಮಲಗಿ ಆಕ್ರೋಶವನ್ನ ಹಾಕ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಸಾಕಷ್ಟು. ಬಿಜೆಪಿಯ ಬಜರಂಗ ದಳದ ಪ್ರಮುಖರು ಮತ್ತು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಇಲ್ಲಿ ಬಂಧನಕ್ಕೊಳಗಾಗಿರುವಂತದ್ದು, ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ರವಿಗ ಶಿವರಾಮ್ ಬಂಡಾರಿದ್ದಾರೆ. ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಇವತ್ತು ನಮ್ಮನ್ನು ಬಂಧನ ಮಾಡಿದ್ದಾರೆ. ತಾಕತ್ತಿದ್ದಾರೆ ಇವರು, ಸಿಸ್ಟರ್ ಪ್ರಧಾನ ಎಲ್ಲ ಬಂಧಿಸಲಿ, ಕಾನೂನು ಪ್ರಕಾರ ಅವರ ಮೇಲೆ ಕೇಸ್ ಹಾಕಬೇಕಿತ್ತು. ಇಷ್ಟವರೆಗೆ ಕಾನೂನು ಪ್ರಕಾರ ಕೇಸ್ ಅನ್ನು ಮಾಡಿಲ್ಲ, ಅವರನ್ನು ಬಂಧಿಸಬೇಕೆನ್ನುವಂತ ಆಗ್ರಹ. ನಮ್ಮ ಹೋರಾಟ ಇನ್ನು ಕೂಡ ಮುಂದುವರಿಯುತ್ತದೆ. ತೆಗೆದುಕೊಳ್ಳಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.